ಗನ್ನಿಟ್ಟು ರಾಬರಿ ಮಾಡಿ ಪರಾರಿಯಾಗಿದ್ದ ಜೋಡಿ ರಾಬರ್ಸ್ ಬಂಧನ. ಛತ್ತೀಸ್ಗಢದಲ್ಲಿ ಜೇಸಿಯಲ್ಲಿ ಇದ್ದ ಇಬ್ಬರು ನಟೋರಿಯಸ್ ರಾಬರ್ಸ್ ಅರೆಸ್ಟ್. ಛತ್ತೀಸ್ಗಢದ ಸುಪೇಲ್ ಠಾಣಾ ವ್ಯಾಪ್ತಿಯ ಕಳ್ಳತನದ ಕೇಸ್ನಲ್ಲಿ ಜೈಲು ಸೇರಿದ್ರು. ಮಹಾರಾಷ್ಟ್ರದ ಜಾಫರ್ ಹಾಗೂ ಇಮ್ರಾನ್ ಬಾಡಿ ವಾರೆಂಟ್ ಮೇಲೆ ಕೊಡುಗೆಹಳ್ಳಿ ಪೊಲೀಸರ ವಶಕ್ಕೆ. ಬೆಂಗಳೂರಲ್ಲಿ ಗನ್ ಹಿಡಿದು ರಾಬರಿ ಹೊರತು ಪಡಿಸಿ ಮಾಡಿದ್ದ ಮತ್ತಷ್ಟು ಪ್ರಕರಣ ಬಯಲಿಗೆ. ಬೆಂಗಳೂರು ಎರಡು ಠಾಣೆಯಲ್ಲಿ ಐದು ಕಡೆ ರಾಬರಿ ಮಾಡಿದ್ದ ಜಾಫರ್ ಮತ್ತು ಇಮ್ರಾನ್. ಇನ್ನು ಬಂಧಿತರಿಂದ 70 ಲಕ್ಷ ಮೌಲ್ಯದ 1 ಕೆಜಿ ಚಿನ್ನಾಭರಣ ವಶಕ್ಕೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3 ಕೇಸ್. ಕೊಡುಗೆಹಳ್ಳಿ ಪೊಲೀಸ್ ಠಾಣೆಯ 2 ಪ್ರಕರಣ ಬಯಲಿಗೆ. ಕಳೆದ ಏಪ್ರಿಲ್ನಲ್ಲಿ ಕೊಡುಗೆಹಳ್ಳಿ ವೈದ್ಯರ ಮನೆಗೆ ನುಗ್ಗಿ ಗನ್ ತೋರಿಸಿ ರಾಬರಿ ಮಾಡಿದ್ರು. ಗನ್ನಿಟ್ಟು 40 ಲಕ್ಷ ದೋಚಿ ಎಸ್ಕೇಪ್ ಆಗಿದ್ದ ಆರೋಪಿಗಳು. ರಾಬರಿ ಮಾಡಿ ಗೋವಾದಲ್ಲಿ ಮಜಾ ಮಾಡಿದ್ದ ಜಾಫರ್ ಮತ್ತು ಇಮ್ರಾನ್ ಗೋವಾದ ಕ್ಯಾಸಿನೋದಲ್ಲಿ ರಾಬರಿ ಮಾಡಿದ್ದ ಹಣ ಖರ್ಚು ಮಾಡ್ತಾ ಇದ್ದ ಆರೋಪಿಗಳು. ಒಂದು ಸಾರಿ ರಾಬರಿ ಮಾಡಿದ್ರೆ ಹಣ ಖರ್ಚಾಗೋ ತನಕ ಕೃತ್ಯಕ್ಕೆ ಇಳಿತಾ ಇರಲಿಲ್ಲ. ಹಣ ಖರ್ಚಾಗ್ತಾ ಇದ್ದಂತೆಯೇ ಮತ್ತೆ ಫೀಲ್ಡ್ಗಿಳಿಯೋ ರಾಬರ್ಸ್. ಆರೋಪಿಗಳ ವಿರುದ್ಧ ಛತ್ತೀಸ್ಗಢ ಮತ್ತು ಮುಂಬೈನಲ್ಲಿ ಒಂದೊಂದು ಕೇಸ್ ಇದೆ. ಒಬ್ಬ ಕಾರ್ ಡ್ರೈವರ್ ಮತ್ತು ಮತ್ತೊಬ್ಬ ಕಾರ್ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇದ್ರು. ಕೈ ಎತ್ತಣ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.